ನಾಲ್ಕೈದು ದಿನದಿಂದ ಇಷ್ಟು ಬೆಳವಣಿಗೆ ಆಗ್ತಾ ಇದ್ರು, ಇದುವರೆಗೂ ನೀವು ದೂರು ಕೊಟ್ಟಿಲ್ಲ. ಇನ್ನೊಂದು, ಮನೆಯಲ್ಲೂ ಇಲ್ಲ, ನೀವು ತಪ್ಪು ಮಾಡಿಲ್ಲ ಅಂದ್ರೆ ಮನೆಯಲ್ಲದೆ ಓಡಾಗೋ ಸರ್ ಮರ್ಯಾದೆ ಪ್ರಶ್ನೆ ಸರ್. ನನ್ನ ತಂದೆ ಒಬ್ರು ಪೇಷಂಟ್, ನನ್ನ ತಾಯಿ ಒಬ್ರು ಪೇಷಂಟ್, ನನ್ನ ಮಗು ಒಬ್ರು ಸಿಂಗಲ್ ಲೇಡಿ ಆಗಿ ನಾನು ಫೇಸ್ ಮಾಡಿ ಇಷ್ಟು ಜನದ ಮುಂದೆ ನಾನು ಒಬ್ಳು ಹೆಣ್ಮಗ್ಳು ಹೆಂಗ್ ಬಂದು ನಿಂತ್ಕೊಳ್ಳಿ? ನಾನೊಬ್ಳು ಪೇಷಂಟ್, ನಾನು ನಿಂತ್ಕೊಂಡು ಮಾತಾಡೋದಕ್ಕೆ ಆಗ್ತಾ ಇಲ್ಲ. ಕೊಡುತ್ತೆ ಬಿಡಿ, ಕೊಡುತ್ತೆ ಬಿಡಿ, ಇವಾಗ್ಲೂ ಕೊಡುತ್ತೆ ಬಿಡಿ ಸರ್. ಸರ್ ಕರೆಕ್ಟ್ ಆಗಿ ಮಾತಾಡಿ ಸರ್. ಇಷ್ಟೊಂದು ನೀವು ನಿಮ್ಗೆ ಇಷ್ಟು ರೈಸ್ ಆಗೋ ಅಗತ್ಯ ಇಲ್ಲ. ಪ್ರೆಸ್ ಮೀಟ್ ನಾನು ಮಾಡ್ತೀನಿ ಅಂತ ಹೇಳಿದ್ದು ನಾನು ಯಾರಿಗೆ ಆನ್ಸರ್ ಕೊಡ್ಲಿ ಹೇಳಿ? ನೀವು ಇಷ್ಟು ಜನ ಕೇಳ್ತಾ ಇದ್ದೀರಾ ಅವಶ್ಯಕತೆ ಇರ್ಲಿಲ್ಲ ಸರ್. ನನಗೆ ಶಕ್ತಿ ಇಲ್ಲ, ನನಗೆ ನನಗೆ ಶಕ್ತಿ ಇಲ್ಲ ಸರ್. ನಾನು ಬಂದು ಸಿಗ್ತೀನಿ ಅಂತ ಹೇಳಿದ್ರೆ ಹಂಗ್ ಸಿಕ್ಕಿ ನಾನು ಮಾತಾಡಿದ್ದೀನಿ. ಅನ್ಯಾಯ ಆಗಿದೆ ಅಂದ್ರೆ ಇಡೀ ಮಾಧ್ಯಮ ನಿಮ್ ಜೊತೆಗಿರುತ್ತೆ. ನನಗೆ ಅನ್ಯಾಯ ಆಗಿದೆಯಲ್ಲ ಸರ್, ಅನ್ಯಾಯ ಆಗಿದೆ. ಈಗ ನೀವು ಅನ್ಯಾಯ ಆಗಿದೆ ಅಂತ ತಕ್ಷಣ ನೀವ್ ಯಾರು ನಂಗೆ ನ್ಯಾಯ ಕೊಡ್ಸಲ್ಲ ಸರ್. ನನ್ ಕಾನೂನು ಮಾತ್ರ ನ್ಯಾಯ ಕೊಡ್ಸಕ್ ಸಾಧ್ಯ, ಕಾನೂನು ಕೊಡಿಸ್ಲಿ ಬಿಡಿ ಸರ್. ನನಗ್ ದಯವಿಟ್ಟು ನಾನು ಒಬ್ಳು ಹೆಣ್ಮಗಳಾಗಿ ನಾನು ಕೇಳ್ಕೊಳ್ಳೋದಿಷ್ಟೇ. ನನ್ನ ತಾಯಿ ತಂದೆ ಮರ್ಯಾದೆ ತುಂಬಾನೇ ಹೋಗ್ತಾ ಇದೆ, ಅವ್ರಿಗೋಸ್ಕರ ಒಂದ್ ಹೆಣ್ಮಗ್ಳು ನಿಮ್ಮನೆ ಹೆಣ್ಮಗ್ಳು ಅಂತ ದಯವಿಟ್ಟು ಬಿಟ್ಕೊಟ್ಬಿಡಿ ಇದನ್ನ. ನಾನು ಇಲ್ಲಿಗೆ ಸ್ಟಾಪ್ ಮಾಡಿದ್ರೆ ಅಂತ ದೊಡ್ಡ ವ್ಯಕ್ತಿ ವಿಚಾರ ನಾನು ಮಾತಾಡಕ್ ಇಷ್ಟಪಡಲ್ಲ. ಅವ್ರ ವಿಚಾರ ನಾನು ಮಾತಾಡಕ್ಕೆ, ದರ್ಶನ್ ಅವ್ರ ಬಗ್ಗೆ ಯಾಕೆ ಸರ್ ಹಿಂಗ್ ಪ್ರಮೋಟ್ ಮಾಡ್ತಾ ಇದ್ದೀರಾ ಮೇಡಮ್? ಅವ್ರ ಬಗ್ಗೆ ಸರ್, ದರ್ಶನ್ ಸರ್ ಬಗ್ಗೆ ಮಾತಾಡೋ ಯೋಗ್ಯತೆ ನನಗಿಲ್ಲ. ಅವ್ರಂತ ದೊಡ್ಡ ವ್ಯಕ್ತಿ ಬಗ್ಗೆ ನನ್ ಬಗ್ಗೆ ಇಲ್ಲ. ಎಲ್ಲಾಗಿದೆ ಮೋಸ, ಎಲ್ಲಾಗಿದೆ ಸರ್. ಒಂದ್ ಫೋರ್ಜರಿ ಆಗಿದ್ಯಾ, ಒಂದು ಏನೋ ಫೇಕ್ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ಆಗಿದ್ಯಾ, ಒಂದ್ ಲೋನ್ ಅಪ್ಲಿಕೇಶನ್ ಆಗೈತಾ, ಅಥವಾ ಒಬ್ಬ ಅಕೌಂಟ್ ಇಂದ ಒಬ್ಬ ಅಕೌಂಟ್ ದುಡ್ಡು ಬಂದಿದ್ಯಾ, ಎಲ್ಲಾದ್ರೂ ಪ್ರೂವ್ ಮಾಡಿಸಿ, ಪ್ರೂವ್ ಮಾಡಿಸಿ ಸರ್. ನಾನು ಎಲ್ಲೂ ಹೇಳ್ತಾ ಇಲ್ಲ ಸರ್. ಎಲ್ಲೂ ಏನು ಟ್ರಾನ್ಸಾಕ್ಷನ್ ಆಗಿಲ್ಲ ಅಂತೇಳಿ, ಬಟ್ ಅಪರಾಧ ಮಾಡ್ಲಿಕ್ಕೆ ನಡ್ಸೋ ತಯಾರಿನೂ ಕಾನೂನಲ್ಲಿ ಅಪರಾಧನೇ. ಹೌದು ಸರ್, ಅದಕ್ಕೆ ಏನ್ ಬೇಕೋ ಸ್ಟೇಟ್ಮೆಂಟ್ ನಾನು ಹೆಬ್ಬಾಳದಲ್ಲಿ ಕೊಟ್ಟಿದ್ದೀನಿ. ಎಲ್ಲೂ ತಪ್ಪು ನಡೆದಿಲ್ಲ ಅಂತ ಸಮರ್ಥನೆ ಮಾಡ್ಕೋಬೇಡಿ. ಕಾನೂನು